ಗ್ಯಾರಂಟಿ 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 ನಮ್ಮ ಸರ್ಕಾರದ ಬಹುದೊಡ್ಡ ಸಾಧನೆ ಅಂದ್ರೆ ಗ್ಯಾರಂಟಿ ಅಂತ ಹೇಳ್ತಾ ಇದ್ದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಅನ್ನದಾತರ ಬಗ್ಗೆ ಕಿಂಚಿತ್ತೂ ಕರುಣೆ ಇಲ್ವಾ? ಗ್ಯಾರಂಟಿ ಜಪದಲ್ಲಿ ರೈತರ ಸಮಸ್ಯೆಗಳನ್ನ ಮರೆತು ಬಿಡ್ತಾ ಈ ಸರ್ಕಾರ. ಆರೋಪ ಪ್ರತ್ಯಾರೋಪಗಳಿಗೆ ಸೀಮಿತವಾಯ್ತಾ ರಾಜ್ಯ ಸರ್ಕಾರದ ಈ ಘೋಷಣೆಗಳು? ಕೇವಲ ಗ್ಯಾರಂಟಿ 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 ಅಂತ ಮಾತ್ರ ಅಂತೂ ಬಿಟ್ರೆ, ಈ ಗ್ಯಾರಂಟಿಯನ್ನ ಹಿಡ್ಕೊಂಡು ರಾಜಕಾರಣ ಮಾಡ್ತಾ ಇದೆ ಬಿಟ್ರೆ ರೈತರ ಸಮಸ್ಯೆಯ ಬಗ್ಗೆ ಕಿಂಚಿತ್ತೂ ಕರುಣೆ ಇಲ್ವಾ ಈ ಸರ್ಕಾರಕ್ಕೆ? ಗ್ಯಾರಂಟಿ ಜಪದಲ್ಲಿ ರೈತರ ಸಮಸ್ಯೆಗಳನ್ನ ಮರೆತು ಬಿಡ್ತಾ ಸರ್ಕಾರ. ಆರೋಪ ಪ್ರತ್ಯಾರೋಪಗಳು, ಹೊಡೆದಾಟ ಹೊಡೆದಾಟ, ರಾಜಕಾರಣದ ಆರೋಪಗಳು ಇಷ್ಟಲ್ಲೇ ಮುಗಿಸ್ತಿದ್ರ? ರೈತರ ಬಗ್ಗೆ ಒಂದು ಕಿಂಚಿತ್ತಾದ್ರೂ ಕಾಳಜಿ ಬೇಡುವ, ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅಧಿಕಾರದ ಅಮಲಲ್ಲಿರುವಂತಹ ಸರ್ಕಾರಕ್ಕೆ ರೈತರ ಸಾಲು ಸಾಲು ಆತ್ಮಹತ್ಯೆ ಕಾಣಿಸ್ತಾ ಇಲ್ವಾ? ಸಿದ್ದರಾಮಯ್ಯನವರೇ, ಸಿದ್ದರಾಮಯ್ಯನವರ ಸರ್ಕಾರದ ಭಾಗವಾಗಿರುವ ಸಚಿವರೇ, ಕೃಷಿ ಸಚಿವರೇ, ಚಲುವರಾಯ ಸ್ವಾಮಿಯವರೇ, ನಿಮಗೂ ಕಾಣಿಸ್ತಾ ಇಲ್ವಾ ಇದು? ಆರೋಪ ಪ್ರತ್ಯಾರೋಪಗಳು ದಿನ ಕಳೆದರೆ ಬೆಳಗ್ಗೆ ಎದ್ರೆ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪಗಳನ್ನು ಮಾಡೋದು, ಪ್ರತ್ಯಾರೋಪಗಳನ್ನು ಮಾಡೋದು, ಕೆಸರಿನ ಚಾಟವನ್ನು ಮಾಡೋದು, ಬೈದಾಡೋದು, ಹೊಡೆದಾಡೋದು. ಇದನ್ನು ಬಿಟ್ಟರೆ ಬೇರೆ ಯಾವ ರಾಜಕಾರಣ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ? ರೈತರ ಸಮಸ್ಯೆ, ರೈತರ ಗೋಳು ಕೇಳೋರು ಇದಾರ? ಇದು ಮಳೆ ಕೊರತೆ, ಬೆಳೆ ಹಾನಿ, ಸಾಲದ ಹೊರಗೆ ನೊಂದ ರೈತರ ಕಣ್ಣೀರಿನ ಕಥೆ ಕಣ್ರಿ, ಕಣ್ಣೀರಿನ ಕಥೆ. ಅಕಾಲಿಕವಾಗಿ ಮಳೆ ಬರುತ್ತೆ, ಬರ ಬಂದಿದೆ, ಈ ಬರದಿಂದ ರೈತರು ಕಂಗೆಟ್ಟು ಹೋಗಿದ್ದಾರೆ. ಮಳೆ ಕೊರತೆ, ಬೆಳೆ ಹಾನಿ, ಸಾಲದ ಹೊರೆ, ಇಷ್ಟು ಸಾಕಲ್ವಾ ಒಬ್ಬ ರೈತರನ್ನ ಮುಳುಗಿಸೋದಕ್ಕೆ? ಅಕಾಲಿಕವಾಗಿ ಬರುವಂತಹ ಮಳೆ ಬರದಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಬರ ಪರಿಹಾರಕ್ಕಾಗಿ ಪ್ರತಿ ದಿನ ಅಲೆದಾಡಿ ಅಲೆದಾಡಿ ರೈತರು ಸುಸ್ತಾಗಿದ್ದಾರೆ. ಪ್ರತಿದಿನ ಹೋಗಬೇಕು, ಪ್ರತಿದಿನ ಒಂದೊಂದು ಕಚೇರಿಗೆ ಹೋಗಬೇಕು, ಆ ಕಚೇರಿಯ ಮುಂದೆ ನಿಂತ್ಕೊಳ್ಬೇಕು. ಸ್ವಾಮಿ, ನಮ್ಮ ಪರಿಹಾರದ ದುಡ್ಡು ಎಲ್ಲಿದೆ ಸ್ವಾಮಿ ಅಂತ ಕೇಳಬೇಕು. ಪರಿಹಾರ ಇಲ್ಲ, ದುಡ್ಡಿಲ್ಲ. ಇದೇ ತರ ಕಾಲ ಕಳೆಯುವಂತಹ ಪರಿಸ್ಥಿತಿ ನಮ್ಮ ರೈತರಿಗೆ ಬಂದಿದೆ. ಒಂದು ಕಡೆಯಿಂದ ಅಕಾಲಿಕ ಮಳೆ ಬರುತ್ತೆ, ಬರದಿಂದ ಕಂಗೆಟ್ಟಿದ್ದಾರೆ ಜನ. ಬರ ಪರಿಹಾರ ಕೊಡ್ರಿ ಸ್ವಾಮಿ ಅಂದ್ರೆ ಅದೂ ಇಲ್ಲ. ಆರೋಪ ಪ್ರತ್ಯಾರೋಪ, ಇದನ್ನ ಬಿಟ್ಟು ಬೇರೆ ಏನಾದ್ರೂ ಮಾಡ್ತಾ ಇದೆಯಾ ಸರ್ಕಾರ? ಐದು ಗ್ಯಾರಂಟಿಗಳು, ಪಂಚ ಗ್ಯಾರಂಟಿ. ಈ ಗ್ಯಾರಂಟಿಯೇ ನಮ್ಮ ಸರ್ಕಾರ, ನಮ್ಮ ಸರ್ಕಾರದ ಸಾಧನೆ ಅಂತ ಹೇಳ್ತಾ ಇರುವಂತ ಸಿದ್ದರಾಮಯ್ಯನವರೇ, ನೀವು ಗ್ಯಾರಂಟಿ ಕೊಡಿ. ಯಾರು ಬೇಡ ಅಂದಿಲ್ಲ. ಇನ್ನೊಂದು ಕಡೆ ರೈತರಿದ್ದಾರೆ, ಇಡೀ ನಾಡಿಗೆ ಅನ್ನ ಕೊಡೋ ರೈತರಿದ್ದಾರೆ. ಆ ರೈತರಿಗಾದ್ರೂ ಏನಾದ್ರೂ ಮಾಡಿ. 123 ವರ್ಷಗಳಲ್ಲಿ ಇತಿಹಾಸದಲ್ಲಿ ಎಂದೂ ಕಂಡು ಕೇಳರಿಯದ ಬರಗಾಲವನ್ನ ಈ ಬಾರಿ ಕರ್ನಾಟಕ ಎದುರಿಸ್ತಾ ಇದೆ. ನಮಗೂ ನಿಮಗೂ ಏನು ಇಲ್ಲ. ಬರ ಬಂತ, ಬೆಂಗಳೂರಲ್ಲ ಕಾವೇರಿ ವಾಟರ್ ಬರುತ್ತೆ ಇಲ್ವಾ? ಒಂದು ಟ್ಯಾಂಕರಲ್ಲಿ ತಂದು ಹೊಡಿಸ್ತೀವಿ. ಆದರೆ ರೈತರ ಪರಿಸ್ಥಿತಿ ಏನು? ಬಿತ್ತಿದಂಥ ಬೆಳೆಗೆ ಎಲ್ಲಿಂದ ನೀರು ಕೊಡ್ತೀರಿ? ಕಳೆದ ಒಂಬತ್ತು ತಿಂಗಳಿಂದ ಪರಿಹಾರ ಸಿಕ್ಕಿ. ಈ ಸಂಖ್ಯೆ ಒಟ್ಟು 601 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ 9 ತಿಂಗಳಲ್ಲಿ. ಕಳೆದ 4 ತಿಂಗಳಲ್ಲಿ ಅತಿ ಹೆಚ್ಚು ರೈತರು ರಾಜ್ಯದಲ್ಲಿ ಸಾವಿಗೆ ಶರಣಾಗಿದ್ದಾರೆ. ಇನ್ನೂ ಬೇಸಿಗೆ ಬಂದಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ಹಾವೇರಿ, ಬೆಳಗಾವಿ, ಧಾರವಾಡ, ಚಿಕ್ಕಮಗಳೂರು, ಮೈಸೂರು, ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆ, ಒಂದು ಜಿಲ್ಲೆಯನ್ನು ನೀವು ನಗಣ್ಯ ಅಂತ ಹೇಳೋಂಗಿಲ್ಲ, ಎಲ್ಲ ಜಿಲ್ಲೆಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ. ಎಷ್ಟು? 9 ತಿಂಗಳಲ್ಲಿ 601 ರೈತರು ಆತ್ಮಹತ್ಯೆ ಮಾಡಿಕೊಂಡಿರೋದು. ಇದು ಸಂಖ್ಯೆ. ಈ ಸಂಖ್ಯೆಯನ್ನು ಕೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ಖಂಡಿತವಾಗಿಯೂ ಶಾಪ ಹಾಕೇ ಹಾಕ್ತೀರಾ ನೀವೆಲ್ಲ. ಕಳೆದ 9 ತಿಂಗಳಲ್ಲಿ 601 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಳೆದ 4 ತಿಂಗಳಲ್ಲಿ ಅತಿ ಹೆಚ್ಚು ರೈತರು ರಾಜ್ಯದಲ್ಲಿ ಸಾವಿಗೆ ಶರಣಾಗಿದ್ದಾರೆ. ಹಾವೇರಿ, ಬೆಳಗಾವಿ, ಧಾರವಾಡ, ಚಿಕ್ಕಮಗಳೂರು, ಮೈಸೂರು, ಶಿವಮೊಗ್ಗ, ವಿಜಯಪುರ, ಕಲಬುರಗಿ, ಯಾದಗಿರಿ, ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈಗ ನಾನು ಹೇಳಿದ್ನಲ್ಲ, ಪಟ್ಟಿ ಹೇಳಿದ್ನಲ್ಲ, ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನದಾತರು ಸಾವಿಗೆ ಶರಣಾಗ್ತಾ ಇದ್ದಾರೆ. ರೈತರ ಆತ್ಮಹತ್ಯೆಗೆ ಕಾರಣ ಏನು ಅಂತ ಸ್ಥೂಲವಾಗಿ ಹೇಳಿಬಿಡ್ತೀನಿ, ಸಣ್ಣದಾಗಿ ಕಾರಣ ಏನು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್